ಪರೇಡ್ ಮಾಡ್ತಿದ್ದಾರೆ, ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಎಂ ಎಲ್ ಎಗಳ ಕರ್ಕೊಂಡು ಹೋಗ್ಬಿಟ್ಟು ಪರೇಡ್ ಮಾಡ್ತಿದ್ದಾರೆ, ಶಕ್ತಿ ಪ್ರದರ್ಶನ ಮಾಡ್ತಾ ಇದಾರೆ ಅನ್ನೋದು ಫೆಬ್ರವರಿ 7 ತಾರೀಕು ಸಿಎಂ ಡಿ ಕೆ ಶಿವಕುಮಾರ್ ಹೋರಾಟ ಕರೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಡಿಸೆಂಬರ್ ಡಿ ಕೆ ಸುರೇಶನ್ ಹೇಳಿಕೆ ಪ್ರತ್ಯೇಕ ರಾಷ್ಟ್ರ ವಿಚಾರ ಅನುದಾನ ನೋಡಿ. ಒಂದು ಭಾರತದ ಐಕ್ಯತೆ ಸಮಗ್ರತೆ ಇವನ್ನೆಲ್ಲವನ್ನು ಕಾಪಾಡಲಿಕ್ಕೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇವತ್ತೇನು ಒಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ವರಿಷ್ಠರಾಗಿರುವಂತ ರಾಹುಲ್ ಗಾಂಧಿಯವರು ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ನಯಾ ಯಾತ್ರೆಯಲ್ಲಿದ್ದಾರೆ, ಭಾರತವನ್ನು ಜೋಡಿಸಬೇಕು ಅಂತಾರೆ, ಭಾರತವನ್ನು ತೋಡಬೇಕು ಅಂತಿದ್ದಾರೆ. ಇವತ್ತು ಯಾವ ಒಂದು ಮಾನದಂಡದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಸ್ವಾತಂತ್ರ್ಯ ಬಂದಾಗಿಂದನು ಎಷ್ಟೆಷ್ಟು ಹಣವನ್ನ ಟ್ಯಾಕ್ಸ್ ಅಲ್ಲಿ ಗಳಿಕೆ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಗಳಿಕೆ ಆಗಿರುವಂತದ್ರಲ್ಲಿ ಯಾವ ರೀತಿ ವಿತರಣೆ ಆಗಲಿಕ್ಕೆ ಮಾನದಂಡಗಳು ಏನು, ಆ ಮಾನದಂಡಗಳನ್ನ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಯಾವ ರೀತಿ ವಿಕೇಂದ್ರೀಕರಣ ಆಗಿದೆ ಅನ್ನೋದು ಕಾಂಗ್ರೆಸ್ನವರು ಮಾತಾಡಬೇಕು. ಇದೇ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಎಷ್ಟು ವಿಕೇಂದ್ರೀಕರಣ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಆಗಿತ್ತು, ಎಷ್ಟು ಹಣ ವಿಕೇಂದ್ರೀಕರಣ ಆಗಿತ್ತು ಅನ್ನೋದನ್ನ ಆ ಪಕ್ಷದವರು ಮಾತಾಡಬೇಕು. ಇವತ್ತು ಅದನ್ನೆಲ್ಲ ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಜನರು ಪ್ರಬುದ್ಧರಿದ್ದಾರೆ, ನಿಮ್ಮ ನಾಟಕ ನಿಮ್ಮ ಡೋಂಗಿಗಳನ್ನ ಚೀಮಾರಿ ಆಗ್ತಾರೆ. ಇಡೀ ಕರ್ನಾಟಕದ ಜನ, ಇಡೀ ಭಾರತದ ಜನ ನಿಮ್ಮನ್ನ ಚೀಮಾರಿ ಆಗ್ತಾರೆ. ಬನ್ನಿ, ನಿಮ್ ಸವಾಲು ಸ್ವೀಕರಿಸ್ತೀವಿ. ಇವತ್ತೇನ್ ನಿಮ್ಮ ಮೇಲೆ ಸದಸ್ಯತ್ವನ್ನೇ ಕಳ್ಕೋಬೇಕಾಗಿದೆ, ಈ ರೀತಿ ದೇಶವನ್ನೇ ವಿಭಜನೆ ಮಾಡಬೇಕು ಅಂತ ಒಬ್ಬ ಸದಸ್ಯ ಹೇಳಿಕೆನ ಕೊಟ್ಟಾಗ ಕಾಂಗ್ರೆಸ್ ಪಕ್ಷದವರು ಅವರನ್ನು ಉಚ್ಚಾಟನೆ ಮಾಡಬೇಕಿತ್ತು. ಉಚ್ಚಾಟನೆ ಮಾಡೋದನ್ನು ಬಿಟ್ಟು ಅವರನ್ನ ಕರ್ಕೊಂಡೋಗಿ ಪ್ರತಿಭಟನೆ ಧರಣಾ ಯಾವ ಲೆಕ್ಕ ಸ್ವಾಮಿ, ನಿಮ್ಗೇನಾದ್ರು ಸಂವಿಧಾನದ ಮೇಲೆ ಪ್ರಮಾಣ ವಚನ ತಗೊಂಡು ಸಂವಿಧಾನದ ಪರಿಪಾಲನೆಯನ್ನು ಮಾಡದೆ ರಾಜ್ಯದ ದೇಶದ ಏನು ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರುವಂತಹ ಮುಖ್ಯಮಂತ್ರಿ, ಬಿಕ್ಕಟ್ಟು ತರುವಂತಹ ಉಪಮುಖ್ಯಮಂತ್ರಿ, ಇನ್ನೊಂದು ಕಡೆ ನೋಡಿದ್ರೆ ಲೋಕಸಭಾ ಸದಸ್ಯ, ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ಡ್ರಾಮಾ, ಈ ಡೋಂಗಿಗಳೆಲ್ಲ ಬಿಟ್ಟು ನಿಮ್ಮ ಲೂಟಿ ಕರ್ನಾಟಕವನ್ನ ಲೂಟಿ ಹೊಡಿದಾಗಿರಾ, ನಿಮ್ಗೆ ಅಧಿಕಾರವನ್ನ ಪಡ್ಕೊಂಡು ಗ್ಯಾರಂಟಿನ ಹಿಂದೆ ಪಡಿತೀವಿ, ನಮ್ಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಅಕ್ಷತ ಕಾಳುಗಳನ್ನ ತಗೊಳ್ಳೋರು ಗ್ಯಾರಂಟಿ ಬೇಕಾ ಅಂತ ಹೆದರಿಕೆ ಬೆದರಿಕೆ ಹಾಕುವಂತ ನಿಮ್ಮಂತವರು ಯಾವ ಒಂದು ಪರಿಜ್ಞಾನ ಇಲ್ಲದೆ ಮನ ಬಂದಂತೆ ಬ್ಲಾಕ್ ಮೇಲ್ ಮಾಡಿಕೊಂಡು ಓಟನ್ನು ಪಡ್ಕೊಂಡು ಇಷ್ಟ ಬಂದಂಗೆ ನೀವು ನಡ್ಕೋತಿದ್ದೀರಾ. ನೀವೊಂದು ಪಕ್ಷವೇ ಸಂಪೂರ್ಣವಾಗಿ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಗೌರವವಾಗಿ ಜನರ ನಂಬಿಕೆಗೆ ದ್ರೋಹ ಬಗೆಯುವಂಥದ್ದು. ಗ್ಯಾರಂಟಿ ವಿಚಾರದಲ್ಲಾಗ್ಲಿ, ಇವತ್ತು ಒಕ್ಕೂಟ ವ್ಯವಸ್ಥೆನಲ್ಲಾಗ್ಲಿ, ದೇಶದ ಭಾರತ ಮಾತೆಯ ಭಾರತ ಅಂದ್ರೆ ನಾವು ಐಕ್ಯತೆಯಿಂದ ಕೂಡಿ ದೇಶ ಕಟ್ಟೋ ಕೆಲಸ ಅಂದ್ರೆ ಇವರು ಒಡೆಯೋ ಕೆಲಸದಲ್ಲಿ ಇರುವಂತಹ ಈ ಕಾಂಗ್ರೆಸ್ಸಿಗರಿಗೆ ಇನ್ನನು ಜನ ಇದನ್ನ ಸಹಿಸಿಕೊಳ್ಳಲ್ಲ, ಚೀಮಾರಿ ಹಾಕಿ ಇವರನ್ನ ಇನ್ನನು ಯಾವ ಒಂದು ನೆಲೆಯಲ್ಲೂ ಇರದ ರೀತಿಯಲ್ಲಿ ಕಾಂಗ್ರೆಸ್ ಮುಕ್ತ ಆಗೋ ರೀತಿಯಲ್ಲಿ ಜನನೇ ನಿಶ್ಚಯ ಮಾಡ್ತಾರೆ. ಬರುವಂತ ಲೋಕಸಭಾದಲ್ಲಿ ಯಾವ ಕಾರಣದಲ್ಲೂ ಯಾವ ಒಂದು ಮತವನ್ನು ಸಿಗದೆ ಇವನ್ನ ಸಂಪೂರ್ಣವಾಗಿ ತಿರಸ್ಕಾರ ಆಗ್ತಾರೆ. ಮತ್ತು ಸನ್ಮಾನ್ಯ ಡಿ ಕೆ ಸುರೇಶ್ ಮೇಲೆ ಈ ಒಂದು ಮುಖ್ಯಮಂತ್ರಿಗಳು ಕಾನೂನು ಪರಿಪಾಲನೆ ಇದ್ರೆ ತಕ್ಷಣ ಇವ್ರ ಮೇಲೆ ಕ್ರಮ ವಹಿಸಬೇಕು, ಒತ್ತಾಯವನ್ನು ಮಾಡ್ತೀವಿ. ರಾಜ್ಯಪಾಲರಿಗೂ ಇದನ್ನ ಗಮನಕ್ಕೆ ತರುವಂತದ್ದಾಗಬೇಕು, ಅಥವಾ ಸುವಮೋಟ ಸರ್ಕಾರನೇ ಕೇಸ್ ಆಗಬೇಕಿತ್ತು. ಇನ್ನ ಕಾನೂನು ಕ್ರಮ ಇವ್ರ ಮೇಲೆ ಏನ್ ಜರುಗಿಸಬೇಕು ಆ ಜರುಗಿಸುವಂತ ಕೆಲಸಗಳನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.